ಫ್ರೆಂಡ್ಸ್, ನೀವೆಲ್ಲರೂ ಇದುವರೆಗೂ ತುಂಬಾ ರೀತಿಯ ಪೇಂಟಿಂಗ್ ಪೆನ್ಸಿಲ್ ಸ್ಕೆಚ್ ನೋಡಿರ್ತೀರಾ. ಅವೆಲ್ಲವೂ ಸ್ವಲ್ಪ ಡಿಫ್ರೆಂಟ್ ಆಗಿದ್ರು ಕೂಡ ಅವೆಲ್ಲವನ್ನು ನಾವು ಕೈಯಲ್ಲಿ ಡ್ರಾ ಮಾಡ್ತೀವಿ ಅಲ್ವಾ. ಅಲ್ಲದೆ ಕೆಲವರು ಪೇಂಟಿಂಗ್ ಬ್ರಷ್ ಅನ್ನು ಕೂಡ ಯೂಸ್ ಮಾಡ್ತಾರೆ. ಆದ್ರೆ ಈ ವ್ಯಕ್ತಿ ಟೈಪಿಂಗ್ ಮಷಿನ್ ಮೂಲಕ ಈ ರೀತಿ ತುಂಬಾ ರಿಯಲಿಸ್ಟಿಕ್ ಪೇಂಟಿಂಗ್ ಅನ್ನು ಮಾಡ್ತಾರೆ. ಅಲ್ಲದೆ ನೀವಿಲ್ಲಿ ನೋಡ್ತಿರೋ ಈ ಪಕ್ಷಿ ಈ ರೀತಿ ಡ್ಯಾನ್ಸ್ ಮಾಡಿ ಬೇಟೆ ಆಡುತ್ತೆ. ಆದ್ರೆ ಅದು ಹೇಗೆ ಗೊತ್ತಾ? ಸೊ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಇರೋ ಒಂದೊಂದು ಫ್ಯಾಕ್ಟ್ ಕೂಡ ಅನ್ಬಿಲೀವಬಲ್ ಆಗಿರುತ್ತೆ. ಆದ್ದರಿಂದ ವಿಡಿಯೋವನ್ನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಈ ವಿಡಿಯೋಗೆ ಬೇಗ ಒಂದು ಲೈಕ್ ಕೊಡಿ ಮತ್ತು ನನ್ನ ಪ್ರಯತ್ನ ನಿಮಗೆ ಇಷ್ಟ ಆದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ. ಹಾಗಾದ್ರೆ ಲೆಟ್ಸ್ ಬಿಗಿನ್ ಅವರ್ ಎಪಿಸೋಡ್. ಫ್ರೆಂಡ್ಸ್, ನೀವೆಲ್ಲರೂ ಸಾಮಾನ್ಯವಾಗಿ ಈ ನಕ್ಷತ್ರ ನೋಡಿರ್ತೀರಾ. ಆದ್ರೆ ಸಿಗ್ನಸ್ ಕನ್ಸ್ಟಿಲೇಷನ್ ಅಲ್ಲಿ ಇರೋ AIC 983-222-7 ಎಂಬ ಈ ಎರಡು ಸ್ಟಾರ್ ಸಿಸ್ಟಮ್ 2022ರಲ್ಲಿ ಒಂದಕ್ಕೊಂದು ಕೊಲೈಡ್ ಆಗಲಿವೆ. ಸುಮಾರು 2013ರಿಂದ ಈ ಎರಡು ಸ್ಟಾರ್ ಸಿಸ್ಟಮ್ ಹತ್ತಿರ ಆಗ್ತಿವೆ. ಇನ್ನು ನಮ್ಮ ವಿಜ್ಞಾನಿಗಳ ಅಂದಾಜಿನ ಪ್ರಕಾರ 2022ರಲ್ಲಿ ಒಂದಕ್ಕೊಂದು ಕೊಲೈಡ್ ಆಗಿ ಲುಮಿನಸ್ ರೆಡ್ ನೋವಾ ಫಾರ್ಮ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಆದ್ರೆ ಇಲ್ಲಿ ಇನ್ನೊಂದು ಶಾಕಿಂಗ್ ಫ್ಯಾಕ್ಟ್ ಅಂದ್ರೆ, ನಮ್ಮ ಭೂಮಿಯಿಂದ ಈ ಸ್ಟಾರ್ ಸಿಸ್ಟಮ್ಗೆ ಇರೋ ಒಟ್ಟು ದೂರ ಸುಮಾರು 1800 ಲೈಟ್ ಇಯರ್ಸ್. ಅಲ್ಲದೆ ಅಷ್ಟು ದೂರದಲ್ಲಿ ನಡೆಯುವ ಈ ಕೊಲಿಷನ್ ಅನ್ನು ನಾವು ಯಾವುದೇ ಸನ್ಗ್ಲಾಸ್ ಇಲ್ಲದೆ ಬರೀ ಕಣ್ಣಿಂದ ನೋಡಬಹುದು ಅಂತ ಆಸ್ಟ್ರೋನಮರ್ಸ್ ಹೇಳ್ತಿದ್ದಾರೆ. ಸೊ ಒಂದು ತಿಂಗಳು ನಡೆಯೋ ಈ ಅದ್ಭುತ ದೃಶ್ಯವನ್ನ ಯಾರು ಮಿಸ್ ಮಾಡ್ಕೊಳ್ಬೇಡಿ. ಫ್ರೆಂಡ್ಸ್, ನಿಮ್ಮಲ್ಲಿ ಪ್ರತಿಯೊಬ್ಬರು ಕೂಡ ಸ್ಯಾಟಲೈಟ್ ನೋಡಿರ್ತೀರಾ. ಅವೆಲ್ಲವೂ ಎಷ್ಟೊಂದು ದೊಡ್ಡದಾಗಿರುತ್ತೆ ಅಲ್ವಾ? ಬಟ್ ನೀವಿಲ್ಲಿ ನೋಡ್ತಿರೋದು ಪ್ರಪಂಚದಲ್ಲಿ ಇರೋ ಸ್ಮಾಲೆಸ್ಟ್ ಸ್ಯಾಟಲೈಟ್. ಯಾಕಂದ್ರೆ ಕಲಾಮ್ಸ್ಯಾಟ್ V2 ಹೆಸರಿನ ಈ ಸ್ಯಾಟಲೈಟ್ ತೂಕ ಕೇವಲ 64 ಗ್ರಾಂ ಮಾತ್ರ. ಇನ್ನು ಇದನ್ನು ತಮಿಳುನಾಡು ಮೂಲದ ರಿಫತ್ ಶಾರು ಎಂಬ 18 ವರ್ಷದ ಯುವಕ ಪ್ರಿಪೇರ್ ಮಾಡಿದ್ದಾರೆ. ಅಲ್ಲದೆ ಜೂನ್ 2017ರಲ್ಲಿ ಇಸ್ರೋ ಇದನ್ನು ಲಾಂಚ್ ಮಾಡಿದೆ. ರಿಯಲಿ ವಿ ಆರ್ ಪ್ರೌಡ್ ಟು ಬಿ ಇಂಡಿಯನ್ ಅಲ್ವಾ? ಫ್ರೆಂಡ್ಸ್, ಇಟಲಿಯ ಒಂದು ಆಸ್ಪತ್ರೆಯ ಈ ನರ್ಸ್ ಬರೋಬ್ಬರಿ 38 ಮಕ್ಕಳನ್ನು ಸಾಯಿಸಿದ್ದಾಳೆ. ಆಕೆಯನ್ನು ಪೊಲೀಸ್ ಅರೆಸ್ಟ್ ಮಾಡಿ ವಿಚಾರಣೆ ಮಾಡಿದಾಗ ಆಕೆಯ ಉತ್ತರ ಈ ರೀತಿ ಇತ್ತು: ಆ ಮಕ್ಕಳು ನನಗೆ ತುಂಬಾ ಇರಿಟೇಟ್ ಮಾಡ್ತಿದ್ರು ಅಂತ, ಇದೇ ಕಾರಣಕ್ಕೆ ನಾನು ಆ ಮಕ್ಕಳನ್ನು ಸಾಯಿಸಿದೆ ಅಂತ ಹೇಳಿದ್ದಾಳೆ. ಫ್ರೆಂಡ್ಸ್, ಗೂಗಲ್ ಪ್ಲೇಸ್ಟೋರ್ ಅಲ್ಲಿ ಎಷ್ಟೋ ಲಕ್ಷಾಂತರ ಅಪ್ಲಿಕೇಶನ್ಗಳು, ಲಕ್ಷಾಂತರ ಗೇಮ್ಗಳು ಇವೆ. ಆದ್ರೆ ನಿಮ್ಗೆ ಗೊತ್ತಾ, ಗೂಗಲ್ ಪ್ಲೇಸ್ಟೋರ್ ಅಲ್ಲಿ ಅತಿ ಹೆಚ್ಚು ಡೌನ್ಲೋಡ್ ಆಗಿರೋ ಗೇಮ್ ಯಾವುದು ಅಂತ? ಸೊ ಫ್ರೆಂಡ್ಸ್, ಅದು ಪಬ್ಜಿ, ಫ್ರೀ ಫೈರ್, ಕಾಲ್ ಆಫ್ ಡ್ಯೂಟಿ, ಕ್ಯಾಂಡಿ ಕ್ರಶ್ ಯಾವುದು ಅಲ್ಲ. ಅಂದ್ರೆ ನಿಮ್ಮೆಲ್ಲರ ಕಾಮನ್ ಗೇಮ್ ಸಬ್ವೇ ಸರ್ಫರ್ಸ್. ಯಾಕಂದ್ರೆ ಇದರ ಒಟ್ಟು ಡೌನ್ಲೋಡ್ಸ್ 1 ಬಿಲಿಯನ್ ಗಿಂತಲೂ ಹೆಚ್ಚು. ಇಲ್ಲಿ 1 ಬಿಲಿಯನ್ ಅಂದ್ರೆ 100 ಕೋಟಿ. ಫ್ರೆಂಡ್ಸ್, ಸೀಗಲ್ ಎಂಬ ಈ ಪಕ್ಷಿ ರೈನ್ ಡ್ಯಾನ್ಸ್ ಮಾಡುತ್ತೆ. ಅಂದ್ರೆ ಮಳೆಯಲ್ಲಿ ಡ್ಯಾನ್ಸ್ ಮಾಡಲ್ಲ, ಮಳೆಯ ರೀತಿ ಡ್ಯಾನ್ಸ್ ಮಾಡುತ್ತೆ. ಅರ್ಥ ಆಗಲಿಲ್ಲ ಅಲ್ವಾ? ಯಾಕಂದ್ರೆ ಮಳೆ ಬಂದಾಗ ನೆಲದಲ್ಲಿ ಒಂದು ರೀತಿಯ ವೈಬ್ರೇಷನ್ ಬರುತ್ತೆ. ಅದೇ ರೀತಿ ಇವು ಡ್ಯಾನ್ಸ್ನ ಮೂಲಕ ಆ ವೈಬ್ರೇಷನ್ ಅನ್ನು ಆರ್ಟಿಫಿಷಿಯಲ್ ಆಗಿ ಕ್ರಿಯೇಟ್ ಮಾಡುತ್ತವೆ. ಸೊ ಇದರಿಂದ ಭೂಮಿಯೊಳಗಿನ ಕ್ರಿಮಿ ಕೀಟಗಳು, ಅರ್ಥ್ವಾಮ್ಸ್ಗಳು ಎಲ್ಲವೂ ಮಳೆ ಬರುತ್ತಿರಬಹುದೆಂದು ಭಾವಿಸಿ ಆಚೆ ಬರುತ್ತವೆ. ಈ ರೀತಿ ಇವು ಪ್ರಪಂಚದಲ್ಲೇ ತುಂಬಾ ಯುನಿಕ್ ಆಗಿ ಬೇಟೆಯಾಡುತ್ತವೆ. ಫ್ರೆಂಡ್ಸ್, ಪೆನ್ವಿನ್ಗಳು ಹೆಚ್ಚಾಗಿ ಮಂಜು ಪ್ರದೇಶದಲ್ಲಿ ಹಾಗೂ ಸಮುದ್ರ ತೀರದಲ್ಲಿ ಇರುತ್ತೆ ಅಲ್ವಾ? ಸೊ ಇವು ತುಂಬಾ ನಿಧಾನವಾಗಿ ನಡೆಯುತ್ತೆ. ಇದಕ್ಕೆ ಕಾರಣ ಇವುಗಳ ಹಾಲು ತುಂಬಾ ಸಣ್ಣದಾಗಿ ಇರೋದಲ್ಲ, ಯಾಕಂದ್ರೆ ಇವುಗಳ ಹಾಲು ತುಂಬಾ ದೊಡ್ಡದಾಗಿರುತ್ತೆ. ಆದ್ರೂ ಇವು ಈ ರೀತಿ ನಿಧಾನವಾಗಿ ನಡೆಯೋ ಕಾರಣ ಅವುಗಳ ಹಾಲಿನ 80%ರಷ್ಟು ಮೂಳೆ ದೇಹದ ಒಳಗೆ ಇರುತ್ತೆ. ಇದೇ ಕಾರಣಕ್ಕೆ ಇವು ಇಷ್ಟು ನಿಧಾನವಾಗಿ ನಡೆಯುತ್ತೆ ಅಷ್ಟೇ. ಫ್ರೆಂಡ್ಸ್, ನೀವೆಲ್ಲರೂ ಸಾಮಾನ್ಯವಾಗಿ ಈ ರೀತಿಯ ಮಷಿನ್ ಅನ್ನು ಸಿನಿಮಾದಲ್ಲಿ ನೋಡಿರ್ತೀರಾ. ಇದರ ಹೆಸರು ಸೆಗ್ವೆ. ಇದನ್ನು ಕಂಡು ಹಿಡಿದಿದ್ದು ಬ್ರಿಟಿಷ್ ಬಿಸ್ನೆಸ್ ಮ್ಯಾನ್ ಜಿಮ್ಮಿ ಹಜಲ್ಟನ್. ಬಟ್ ಇದರಲ್ಲಿನ ಒಂದು ಫನ್ನಿ ಫ್ಯಾಕ್ಟ್ ಅಂದ್ರೆ, 2009ರಲ್ಲಿ ತಾನು ಕಂಡು ಹಿಡಿದ ಅದೇ ಮಷಿನಿಂದ ಆತನ ಪ್ರಾಣ ಹೋಗಿದೆ. ಯಾಕಂದ್ರೆ ತನ್ನ ಬಿಲ್ಡಿಂಗ್ ಪಕ್ಕದಲ್ಲಿನ ಎತ್ತರದ ಪ್ರದೇಶದಲ್ಲಿ ತುಂಬಾ ಹ್ಯಾಪಿಯಾಗಿ ಇದನ್ನು ರೈಡ್ ಮಾಡುತ್ತಿರುವಾಗ ಮೇಲಿಂದ ಕೆಳಗೆ ಕಂಟ್ರೋಲ್ ತಪ್ಪಿ ಬಿದ್ದು ಈತ ಸತ್ತು ಹೋಗ್ತಾರೆ. ಫ್ರೆಂಡ್ಸ್, ನಾನು ಮೊದಲೇ ಹೇಳಿದಂತೆ ನಾವು ನೋಡೋ ಪ್ರತಿ ಪೇಂಟಿಂಗ್, ಪೆನ್ಸಿಲ್ ಸ್ಕೆಚ್ ಎಲ್ಲವನ್ನು ಕೈಯಿಂದ ಮಾಡಲಾಗುತ್ತೆ ಅಲ್ವಾ? ಆದ್ರೆ ಭಾರತ ಮೂಲದ ಈ ವ್ಯಕ್ತಿ ಮಾಮೂಲಿ ಟೈಪ್ ರೈಟರ್ ಮೂಲಕ ಈ ರೀತಿ ಪೇಪರ್ ಮೇಲೆ ಪೇಂಟಿಂಗ್ ಹಾಕ್ತಾರೆ. ಇವರು ಇರೋದು ಬೆಂಗಳೂರಲ್ಲಿ ಹಾಗೂ ಇವರ ಹೆಸರು AC ಗುರುಮೂರ್ತಿ. ಆದ್ರೆ ಫ್ರೆಂಡ್ಸ್, ನಿಮ್ಗೆ ಈ ಡೌಟ್ ಬರುತ್ತೆ ಅಲ್ವಾ, ಇವರು ಹೇಗೆ ಟೈಪ್ ರೈಟರ್ ಮೂಲಕ ಈ ರೀತಿ ಪೇಂಟ್ ಹಾಕ್ತಾರೆ ಅಂತ? ಸೊ ಫ್ರೆಂಡ್ಸ್, ಇವರು ಬೇರೆ ಬೇರೆ ಲೆಟರ್ ಹಾಗೂ ಸಿಂಬಲ್ ಟೈಪ್ ಮಾಡೋ ಮೂಲಕ ಈ ರೀತಿ ತುಂಬಾ ರಿಯಲಿಸ್ಟಿಕ್ ಆಗಿ ಪೇಂಟ್ ಡ್ರಾ ಮಾಡ್ತಾರೆ. ನಮ್ಮೆಲ್ಲರ ಅಡಿಯಿಂದ ಇವರಿಗೆ ಒಂದು ಬಿಗ್ ಸಲ್ಯೂಟ್. ಫ್ರೆಂಡ್ಸ್, ನೀವು ನೋಡ್ತಿರೋ ಈ ಮರ ಪ್ರಪಂಚದಲ್ಲೇ ಮೋಸ್ಟ್ ಪಾಯ್ಸನಸ್ ಮರಗಳ ಪಟ್ಟಿಯಲ್ಲಿ 10ನೇ ಸ್ಥಾನದಲ್ಲಿದೆ. ಇದರ ಹೆಸರು ಮ್ಯಾಂಚಿನಲ್ ಟ್ರೀ. ಈ ಮ್ಯಾಂಚಿನಲ್ ಟ್ರೀ ನೋಡೋ ಸೇಮ್ ಆಪಲ್ ಮರ ಇದ್ದಂತೆ ಇರುತ್ತೆ. ಇನ್ನು ಇದರಲ್ಲಿ ಬಿಡೋ ಹಣ್ಣನ್ನು ಲಿಟಲ್ ಡೆತ್ ಆಫ್ ಆಪಲ್ ಅಂತಾನು ಅರಿತಾರೆ.
ಯಾಕಂದ್ರೆ ಈ ಹಣ್ಣು ನೋಡೋ ಈ ಆಪಲ್ ತರಾನೇ ಇರುತ್ತೆ. ಇನ್ನು ಈ ಮರಗಳು ಹೆಚ್ಚಾಗಿ ಅರೇಬಿಯನ್ ಕೋಸ್ಟ್ ಆದ ಫ್ಲೋರಿಡಾ, ಮೆಕ್ಸಿಕೋ, ಸೆಂಟ್ರಲ್ ಮತ್ತು ಸೌತ್ ಅಮೆರಿಕಾದಲ್ಲಿ ಬಿಡುತ್ತೆ. ಅಲ್ಲದೆ ಈ ಮರದ ಮೇಲೆ ಬಿದ್ದ ಮಳೆ ಹನಿ ನಮ್ಮ ಮೇಲೆ ಬಿದ್ದರೂ ಕೂಡ ತುಂಬಾ ಡೇಂಜರ್ ಆಗಿರುತ್ತೆ. ಫ್ರೆಂಡ್ಸ್, ಇದೊಂದು ಕಾಮನ್ ಫ್ಯಾಕ್ಟ್. ಅದೇನಂದ್ರೆ ನಿಮ್ಮಲ್ಲಿ ಪ್ರತಿಯೊಬ್ಬರು ಕೂಡ ರೋಲ್ಸ್ ರಾಯ್ಸ್ ಕಾರ್ ನೋಡಿರ್ತೀರಾ. ಆದ್ರೆ ನಿಮ್ಗೆ ಗೊತ್ತಾ ಈ ಕಾರ್ ಒಳಗೆ ಕೂತಿರುವಾಗ ಅಥವಾ ಡ್ರೈವ್ ಮಾಡುತ್ತಿರುವಾಗ ಎಷ್ಟು ಸೈಲೆನ್ಸ್ ಆಗಿರುತ್ತೆ ಅಂತ? ಯಾಕಂದ್ರೆ ಈ ಕಾರ್ ಒಳಗೆ ಕೂತಿರುವಾಗ ಪಿನ್ ಡ್ರಾಪ್ ಸೈಲೆನ್ಸ್ ಹಾಗೂ ವಾಚ್ ಟಿಕ್ ಸೌಂಡ್ ಕೂಡ ನಮ್ಗೆ ಕೇಳಿಸುತ್ತೆ. ನಿಜವಾಗ್ಲೂ ಇದು ಅಮೇಝಿಂಗ್. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಬೇಗ ಒಂದು ಲೈಕ್ ಕೊಡಿ, ಹಾಗೇನೆ ಸಾಧ್ಯವಾದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ. ನನ್ನ ಪ್ರಯತ್ನ ನಿಮ್ಗೆ ಇಷ್ಟ ಆದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಮಗೆ ಸಪೋರ್ಟ್ ಮಾಡಿ. ಆದ್ರೆ ಬೆಲ್ ಐಕಾನ್ ಪ್ರೆಸ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ. ಸೊ ಫೈನಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್.